ಪ್ರಿಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ ಎಂಟು ಪರಿಮಾಣಗಳ ಹೋಲಿಕೆ ಈ ಪರಿಮಾಣಗಳ ಹೋಲಿಕೆ ಹೋಲಿಕೆ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ ಅಭ್ಯಾಸ ಏಟ್ ಪಾಯಿಂಟ್ ಅನ್ನ ಬಿಡಿಸೋಣ ಹಾಗಾದ್ರೆ ಅಭ್ಯಾಸ ಏಟ್ ಪಾಯಿಂಟ್ ಅನ್ನಲ್ಲಿ ನಿಮ್ಗೆ ಅನುಪಾತ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ಅನುಪಾತ ಅಂದ್ರೆ ಏನಪ್ಪಾ ಅನುಪಾತ ಎಂದ್ರೆ ಎರಡು ಪರಿಮಾಣಗಳ ಹೋಲಿಕೆ ಇಲ್ಲಿ ಎರಡು ಪರಿ ಪರಿಮಾಣಗಳು ಇರ್ತಾವೆ ಅವುಗಳ ಹೋಲಿಕೆಯನ್ನ ನಾವು ಮಾಡ್ಬೇಕು ಅದಕ್ಕ ನಾವು ಅನುಪಾತ ಅಂತ ಕರೀತೀವಿ ಹಾಗಾದ್ರೆ ಅಭ್ಯಾಸ ಏಟ್ ಪಾಯಿಂಟ್ ನಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ ಕೆಳಗಿನವುಗಳ ಅನುಪಾತ ಕಂಡುಹಿಡಿಯಿರಿ ಈ ಪ್ರಶ್ನೆಗಳಿಗೆ ನಾವೇನ್ ಮಾಡ್ಬೇಕಪ್ಪ ಅನುಪಾತವನ್ನ ಕಂಡುಹಿಡಬೇಕು ಪ್ರತಿ ಗಂಟೆಗೆ ಹದಿನೈದು ಕಿಲೋಮೀಟರ್ ನಂತಿರುವ ಸೈಕಲ್ ನ ಜವ ಹಾಗು ಪ್ರತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ ನಂತಿರುವ ಸ್ಕೂಟರಿನ ಜವ ಸೈಕಲ್ ಜವ ಮತ್ತು ಸ್ಕೂಟರಿನ ಜವ ಕಂಡು ಕೊಟ್ಟರ ಅದಕ್ಕೆ ನಾವ್ ಏನ್ ಮಾಡ್ಬೇಕಾ ಅನುಪಾತವನ್ನ ಕಂಡಿಡಬೇಕು ಹಾಗಾದ್ರೆ ಇಲ್ಲೋಡ್ರಿ ಏನ್ ಕೊಟ್ಟಾರ ಸೈಂಕಲ್ ನ ಜವಾ ಕೊಟ್ಟಾನ ಏನ್ ಕೊಟ್ಟನ್ಪಾ ಸೈಕಲ್ ನ ಜವ ಸೈಕಲ್ನ ಜವ ಎಷ್ಟೈಪ ಹದ್ನೈದು ಕಿಲೋಮೀಟರ್ ಐತಿ ಅದು ಪರ್ ಗಂಟೆ ಹೌದಾ ಇದನ್ನ ಅನ್ಬೇಕು ನೀವು ಹದಿನೈದು ಕಿಲೋಮೀಟರ್ ಪರ್ ಗಂಟೆ ಅಂದ್ರ ಒಂದು ಗಂಟೆಗೆ ಹದಿನೈದು ಕಿಲೋಮೀಟರ್ ಅದ್ರ ಜವ ಐತಿ ಅಂತ ಅರ್ಥ ನೆಕ್ಸ್ಟ್ ಏನೈತ್ಪಾ ಸ್ಕೂಟರಿನ ಜವ ಐತಿ ಸ್ಕೂಟರ್ ಅಂದ್ರ ಬೈಕ್ ಸ್ಕೂಟರಿನ ಜವ ಅದು ಎಷ್ಟಿತ್ಪ ಮೂವತ್ತು ಕಿಲೋಮೀಟರ್ ಐತಿ ಎಷ್ಟಿತ್ಪ ಮೂವತ್ತು ಕಿಲೋಮೀಟರ್ ಪರ್ ಗಂಟೆ ಅದು ಕೂಡ ಹೌದಾಪಾ ಇಲ್ಲಿ ನೀವು ಒಂದ್ ಲಕ್ಷ ಕೊಡ್ಬೇಕು ಏನನ್ನ ಅಂದ್ರ ಅನುಪಾತವನ್ನ ಕಂಡಿಡಿ ಮುಂದ ಮುಂದೆ ಇದು ಕಿಲೋಮೀಟರ್ ಇರ್ಬೇಕು ಇದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದ್ದಾಗ ಮಾತ್ರ ನಾವು ಏನ್ ಮಾಡಕ್ ಬರ್ತಾ ಅನುಪಾತವನ್ನ ಕಂಡಿಡಿಯಕ್ ಬರ್ತ ಹಂಗಂದ್ರ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಡೌಟ್ ಬರ್ತ ನಿಮ್ಗೆ ಮೈಂಡ್ ಒಳಗ್ ಏನ್ ಡೌಟ್ ಬರ್ತಾ ಎರಡು ಸೇಮ್ ಅಂದ್ರೆ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕಂದ್ರೆ ಕನ್ವರ್ಟ್ ಮಾಡಿ ಆ ಅನುಪಾತವನ್ನ ಕಂಡಿಡಿಬೇಕು ಇವಾಗ ನೋಡ್ರಿ ಇವುಗಳ ಅನುಪಾತವನ್ನ ಕಂಡಿಡಿತೀರಿ ಹೌದಪ್ಪ ಅನುಪಾತ ಆ ಸೈಕಲ್ ಇಂದ ಮತ್ತ ಸ್ಕೂಟರ್ ಫಸ್ಟ್ ಯಾವ್ದು ಅಂದಾರ ಅದನ್ನ ಕೇಳ್ಕೊಬೇಕು ನೀವು ಲಕ್ಷ್ಯ ಕೊಟ್ಟು ಸೈಕಲ್ ಮತ್ತ ಸ್ಕೂಟರ್ ಅಂದಾರಪ್ಪ ಸೈಕಲ್ ಎಷ್ಟೈಪ ಹದ್ನೈದು ಕಿಲೋಮೀಟರ್ ಐತಿ ಹದಿನೈದು ಅನುಪಾತ ಮೂವತ್ತು ಈ ರೀತಿ ಎರಡು ಟಿಕ್ಕಿಗಳು ಬರ್ ಬಂದ್ರೆ ಇದು ಅನುಪಾತದ ಚಿಹ್ನೆ ಅಂತ ತಿಳ್ಕೊರಿ ಹದಿನೈದು ಅನುಪಾತ ಮೂವತ್ತು ಇದನ್ನ ಯಾವ ರೀತಿ ಬರೀತೀರಿ ಹದಿನೈದು ಡಿವೈಡೆಡ್ ಬೈ ಮೂವತ್ ಬರಿತೀರಿ ಹದಿನೈದು ಅಂದ್ಲೆ ಹದಿನೈದು ಎರಡ್ಲೆ ಹಾಗಾದ್ರೆ ಅವುಗಳ ಅನುಪಾತ ಎಷ್ಟು ಬಂತ ಒಂದು ಅನುಪಾತ ಎರಡು ಸೈಕಲ್ ಮತ್ತು ಸ್ಕೂಟರಿನ ಜವಗಳ ಅನುಪಾತ ಒಂದು ಅನುಪಾತ ಎರಡು ಅಂತ ಬರಿಬೇಕು ತಿಳಿತಾಪ ನೆಕ್ಸ್ಟ್ ಬಿ ನೋಡ್ರಿ ಐದು ಮೀಟರ್ ಹಾಗೂ ಹತ್ತು ಕಿಲೋಮೀಟರ್ ಇವ ಇದು ಮೀಟರ್ನ್ಯಾಗ ಐತಿ ಇದು ಕಿಲೋಮೀಟರ್ನ್ಯಾಗ ಐತಿ ಇವಾಗ ಏನ್ ಮಾಡ್ಬೇಕು ನಾವು ಮೀಟರ್ ಇದ್ದಿದ್ದನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಒಂದ್ ಕಿಲೋಮೀಟರ್ ಅಂದ್ರೆ ಮೀಟರ್ ಮೀಟ್ರಪ್ಪ ಒಂದ್ ಕಿಲೋಮೀಟರ್ ಅಂದ್ರ ಒಂದ್ ಸಾವಿರ ಮೀಟರ್ ಒಂದ್ ಕಿಲೋಮೀಟರ್ ಇಟ್ಕೊಳ್ತು ಒಂದ್ ಸಾವಿರ ಮೀಟರ್ ಈಗ ನೋಡ್ರಿಪಾ ಇದನ್ನೂ ಕಿಲೋಮೀಟರ್ ಕನ್ವರ್ಟ್ ಮಾಡಕ ಕನ್ಫ್ಯೂಸ್ ಆಗತ್ತೆ ಅದಕ್ಕೆ ಇದನ್ನ ಏನ್ ಮಾಡ್ಬಿಡನ್ರೀ ನಾವು ಮೀಟರ್ಗೆ ಕನ್ವರ್ಟ್ ಮಾಡಿ ಹೆಂಗ್ ಹತ್ತು ಕಿಲೋಮೀಟರ್ ಈಕ್ವಲ್ ಟು ಹೌದಪ್ಪ ಹತ್ತು ಇಂಟು ಒಂದ್ ಸಾವಿರ ಹಂಗಂದ್ರೆ ಎಷ್ಟ ಹತ್ತು ಸಾವಿರ ಮೀಟರ್ ಆತ ತ್ರಿತಾ ಈ ರೀತಿಯಾಗಿ ನಾವು ಅನುಪಾತದಾಗ ಮೊದಲ ಇದನ್ನ ಇದನ್ ಮಾಡ್ಕೋಬೇಕು ಮೀಟರ್ ಇದ್ದಿದ್ ಎರಡು ಮೀಟರ್ನೇ ಬರ್ಬೇಕು ಅಥವಾ ಎರಡು ಕಿಲೋಮೀಟರ್ನೇ ಬರ್ಬೇಕು ಗೊತ್ತಾತಲ್ಲ ಕನ್ವರ್ಟ್ ಮಾಡುದು ಇವಾಗ ಏನ್ ಮಾಡ್ಬೇಕಪ್ಪ ಅನುಪಾತವನ್ನ ಬರಿಬೇಕು ನೋಡ್ರಿ ಇದು ಮೀಟರ್ನೆ ಆಗತ್ತ ಇದು ಮೀಟರ್ನೆ ಆಗತ್ತ ಈಗ ಐದು ಮೀಟರ್ ಅನುಪಾತ ಮತ್ತ ಹತ್ತು ಕಿಲೋಮೀಟರ್ ಬರಿಬಾರದು ಇದನ್ನ ಬರಿಬೇಕು ಏನ್ ಬರಿಬೇಕು ಹತ್ತು ಸಾವಿರ ಮೀಟರ್ ಅಂತ ಬರಿಬೇಕು ಇದನ್ನ ಅನುಪಾತದಾಗಿ ಹೆಂಗ್ ಬರಿತೀವ ನಾವ್ ವಿಭಿನ್ನ ರಾಶಿ ಒಳಗೆ ಬರೆದ್ ಬಿಡ್ಬೇಕು ಗೊತ್ತನ್ಪಾ ಇವಾಗ ಏನ್ ಮಾಡ್ತೀರಿ ಐದ ಒಂದ್ಲೆ ಐದ ಎರಡ್ಲೆ ಎರಡ್ ಸಾವಿರ ಬಂತ ಹಾಗಾದ್ರೆ ಅನುಪಾತ ಏನ್ಪಾ ಒಂದು ಅನುಪಾತ ಎರಡು ಸಾವಿರ ತಿಳೀತಾ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕಂತ ನೆಕ್ಸ್ಟ್ ಐವತ್ತು ಪೈಸೆ ಐದ್ ರೂಪಾಯಿ ಒಂದು ಪೈಸೆಗಾರ ಕನ್ವರ್ಟ್ ಮಾಡ್ಬೇಕು ಅಥವಾ ಒಂದು ರೂಪಾಯಿಗಾರ ಕನ್ವರ್ಟ್ ಮಾಡ್ಬೇಕು ಒಂದ್ ರೂಪಾಯಿಕ್ ಎಷ್ಟ್ ಪೈಸಪ್ಪ ಒಂದ್ ರೂಪಾಯಿಕ್ ನೂರ್ ಪೈಸೆ ಹೌದಪ್ಪ ಹಂಗಂದ್ರ ಐದ್ ರೂಪಾಯಿಕ್ ಎಷ್ಟ್ ಪೈಸಪ್ಪ ಬಾಯ್ಲೆಕ್ಕನ ಹೇಳ್ಬೋದು ಅಹ್ ಐದು ಇಂಟು ಒಂದು ನೂರ್ ಮಾಡ್ರಿ ಹಂಗಂದ್ರೆ ಎಷ್ಟ್ ಪೈಸೆ ಆಯ್ತಾ ಐದ್ನೂರ್ ಪೈಸೆ ಆತ ಇವಾಗ ಏನಾದಪಾ ಎರಡು ಪೈಸೆ ಪೈಸೆ ಆದ್ವಾ ಐವತ್ ಪೈಸಾ ಮತ್ ಒಂದು ಐದನೂರ್ ಪೈಸಾ ಅನುಪಾತವನ್ನ ಹೆಂಗ್ ಬರಿತೀರಪ್ಪ ಅನುಪಾತ ಈಸ್ ಈಕ್ವಲ್ ಟು ಐವತ್ತು ಪೈಸೆನಪ್ಪ ಅನುಪಾತ ಐದ್ನೂರು ಪೈಸೆ ಇದನ್ನ ಹೆಂಗ್ ಈಗ ಐವತ್ತು ಡಿವೈಡೆಡ್ ಬೈ ಐದನೂರ್ ಬರ್ತೀರ ಐದ ಒಂದ್ಲಿ ಐದ ಹತ್ಲಿ ಹಂಗಂದ್ರ ಅನುಪಾತ ಏನ್ ಬಂದಪಾ ಒಂದು ಅನುಪಾತ ಹತ್ತು ಬಂತು ತಿಳಪ್ಪ ಎಷ್ಟು ಸರಳದ ನೋಡ್ರಿ ಪ್ರಶ್ನೆಗಳು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನೈತೆ ಅಂದ್ರ ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಇಲ್ಲಿ ಎರಡು ಸಂಖ್ಯೆಗಳದಾವಪ್ಪ ಇವುಗಳನ್ನ ಶೇಕಡಾ ಶೇಕಡಾ ಅಂದ್ರೆ ಏನಪ್ಪಾ ನೂರು ಇದಕ್ಕೇನಂತೆ ನಾವು ನೂರಕ್ಕೆ ಶೇಕಡಾ ಅಂತ ಕರಿತೀರಿ ಶೇಕಡಾ ಚಿಹ್ನೆ ಇದು ಈ ರೀತಿ ಬರ್ದ್ರ ಇದು ಶೇಕಡಾ ಚಿಹ್ನೆ ಇದನ್ನ ಮೂರ್ ನಾಲ್ಕು ಅಂಶನ ನಾವು ಮೂ ಸರಿ ಮೂರು ಅನುಪಾತ ನಾಕನ್ನ ಶೇಕಡಾ ರೂಪದಾಗ್ ಬರಿಬೇಕ ಯಾವ ರೀತಿ ಬರೀತೀರಿ ನೋಡ್ರಿ ಶೇಕಡಾ ಅಂದ್ರ ಏನಂತ ಹೇಳಿಂಗ್ ನಿಮ್ಗ ಅಂತ ಹೇಳಿನ ಹಂಗಂದ್ರ ಮೂರು ಅನುಪಾತ ನಾಲ್ಕನ ಮೂರು ಡಿವೈಡೆಡ್ ನಾಲ್ಕ ಇಂಟು ನೂರು ಹೌದನಾ ನಾಕ ಬಂದ್ಲಿ ನಾಕ ಇಪ್ಪತ್ತೈದಲಿ ಇಪ್ಪತೈದ್ ಮೂರ್ಲಿ ಎಪ್ಪತ್ತೈದು ಇಪ್ಪತ್ತೈದ್ ಮೂರ್ಲಿ ಎಪ್ಪತ್ತೈದು ಶೇಕಡಾ ಎಷ್ಟ್ ಬಂತಪ್ಪ ಎಪ್ಪತ್ತೈದು ಬಂತು ಈ ರೀತಿಯಾಗಿ ನಾವು ಶೇಕಡಾಕ ಪರಿವರ್ತನೆ ಮಾಡಬೇಕು ಶೇಕಡಾ ಅಂದ್ರೆ ನೂರು ಇದು ಶೇಕಡಾದ ಚಿಹ್ನೆ ಇದು ಇದೇನಪ ಇದು ಚಿಹ್ನೆ ಶೇಕಡಾದ ಚಿಹ್ನೆಯನ್ನ ಹೆಂಗ್ ಬರ್ತೇವಿ ಇದು ನೂರಪ್ಪ ಶೇಕಡಾ ನೂರ್ ಅಂತ ಓದ್ತೇವೆ ಮತ್ತೆ ನೂರ್ ಇಲ್ಲಿ ಬಂದು ಐತಲ್ಲ ಇದು ಓದುವ ಪದ್ಧತಿ ಶೇಕಡಾ ನೂರು ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಶೇಕಡ ಇದು ಶೇಕಡಾದ ಚಿಹ್ನೆ ತಿಳಿತಪ್ಪ ನೆಕ್ಸ್ಟ್ ಎರಡು ಅನುಪಾತ ಮೂರು ಸೇಮ್ ಆಸ್ ಇಟ್ ಇಸ್ ಹೆಂಗ ಎರಡು ಬೈ ಮೂರ ಇಂಟು ನೂರು ಹೌದಪ್ಪ ಇಲ್ಲಿ ಕಡೆ ತಗೋದಿಲ್ಲಪ್ಪ ಏನ್ ಮಾಡಿ ನೂರ ಎರಡ್ ಎರಡ್ ನೂರ ಡಿವೈಡೆಡ್ ಬೈ ಮೂರ್ ಮಾಡಿಬಿಡನ್ರಿ ಇದನ್ ಹೆಂಗ್ ಬರಿಬಹುದು ಅರವತ್ತಾರು ಪೂರ್ಣಾಂಕ ಎರಡು ಮೂರು ಹೌದಪ್ಪ ಹೌದಾ ಅರವತ್ತಾರು ಇಂಟು ಮೂರ್ ಮಾಡ್ರಿ ಅಪ್ಪ ಪ್ಲಸ್ ಎರಡು ಮಾಡ್ರಿ ಅರವತ್ತಾರು ಇಂಟು ಮೂರು ಪ್ಲಸ್ ಎರಡು ಡಿವೈಡೆಡ್ ಬೈ ಮೂರು ಅರವತ್ತಾರು ಎಂಟು ಮೂರು ಪ್ಲಸ್ ಎರಡು ಮಾಡಿದ್ರ ಎರಡ್ನೂರ ನೂರ ಈ ರೀತಿಯಾಗಿ ಇದನ್ನ ನಾವೇನ್ ಮಾಡಿದ್ವಿ ಪರಿವರ್ತನೆಯನ್ನ ಮಾಡಿದ್ವಿ ತಿಳಿತಲ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನೈತೆ ಅಂದ್ರಪ್ಪ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ರಷ್ಟು ಎಪ್ಪತ್ತೆರಡು ಪರ್ಸೆಂಟ್ ರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿಯನ್ನ ಹೊಂದಿರುವರು ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ಅಂತ ಕಂಡಿಡಬೇಕು ಹಂಗಂದ್ರ ನೋಡ್ರಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟ್ ಅದಾರಪ್ಪ ಮತ್ತೆ ಎಷ್ಟ್ ಮಂದಿ ಆಸಕ್ತಿ ಅದಾರ ಎಷ್ಟ್ ಮಂದಿಗೆ ಆಸಕ್ತಿ ಇಲ್ಲ ಅನ್ನೋದನ್ನ ನಾವ್ ಏನ್ ಮಾಡ್ಕೋಬೇಕಿಲ್ಲಿ ಬರ್ಕೊಂಡ್ ಫಸ್ಟ್ ಈಗ ಏನೇನ್ ಕೊಟ್ಟಾರ ಅನ್ನೋದನ್ನ ಬರ್ಕೊಂಡ್ರಿ ಅಂದ್ರ ಆಮ್ಯಾಗ ಏನ್ ಮಾಡ್ಕೋಬಹುದು ನಾವು ಲೆಕ್ಕವನ್ನ ಬಿಡಿಸ್ಬೋದು ಹಂಗಂದ್ರ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಎಪ್ಪತ್ತೈದು ಹೌದಪ್ಪ ಕನ್ಫ್ಯೂಸನ್ ಆಗ್ರಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟ್ ಅದಾರ ಎಪ್ಪತ್ತೈದು ಅದಾರ ಆಸಕ್ತಿ ಇಲ್ದಾರ ಎಪ್ಪತ್ತೆರಡು ಪರ್ಸೆಂಟ್ ಅದಾರ ಸರಿ ಅವರು ಆಸಕ್ತಿ ಹೊಂದಿದವ್ರು ಎಷ್ಟು ಎಪ್ಪತ್ತೆರಡು ಪರ್ಸೆಂಟ್ ಈಗ ನಾವ್ ಕಂಡು ಹಿಡಿಬೇಕಾಗಿದ್ದು ಆಸಕ್ತಿ ಇಲ್ದವ್ರನ್ನ ಹೌದಾ ಒಟ್ಟ ಎಪ್ಪತ್ತೆರಡು ಪರ್ಸೆಂಟ್ ಮಂದಿಗೆ ಆಸಕ್ತಿ ಐತಿ ಅಪ್ಪ ಹಂಗಂದ್ರ ಎಪ್ಪತ್ತೆರಡು ಪರ್ಸೆಂಟ್ ಅಂದ್ರೆ ಎಪ್ಪತ್ತೆರಡು ಡಿವೈಡೆಡ್ ಬೈ ನೂರು ಹೌದಪ್ಪ ಅದ್ರಾಗ ಎಷ್ಟ್ ಮಂದಿಪ್ಪ ಇಪ್ಪತ್ತೈದು ಮಂದಿ ಇದಾರ ಇಪ್ಪತ್ತೈದು ಮಂದ್ಲಿ ಇಪ್ಪತ್ತೈದ್ ನಾಕಲೇನಾ ಮತ್ತ ನಾಕೇ ಹೌದ ಇದನ್ನ ನಾಲ್ಕ ಒಂದ್ಲೆ ನಾಕಾ ಎಂಟ್ಲೆ ಹಂಗಂದ್ರ ಉತ್ತರ ಎಷ್ಟು ಬಂತಪ್ಪ ಹದಿನೆಂಟು ಬಂತು ಇಪ್ಪತ್ತೈದು ಮಂದಿ ಹದಿನೆಂಟು ಮಂದಿಗೆ ಗಣಿತದಾಗ ಏನೈತಿ ಆಸಕ್ತಿ ಐತಿ ಈವಾಗ ನಾವ್ ಏನ್ ಮಾಡ್ಬೇಕು ಆಸಕ್ತಿ ಇಲ್ದಾರ್ನ್ ಕಂಡು ಹಿಡಬೇಕು ಎಷ್ಟ್ ಮಂದಿಯಾಗ ಇಪ್ಪತ್ತೈದ್ ಮಂದಿಯಾಗ ಹದಿನೆಂಟ್ ಮಂದಿ ಏನ್ ಕಳದ್ರೆ ಏನ್ ಸಿಗುತ್ತೆ ನಮ್ಗ ಆಸಕ್ತಿ ಇಲ್ದವ್ರ ಸಂ ಸಿಗತ್ತ ಇಪ್ಪತ್ತೈದು ಮೈನಸ್ ಹದ್ನೆಂಟು ಇಪ್ಪತ್ತೈದರ ಹದಿನೆಂಟು ಹೋದ್ರೆ ಎಷ್ಟಪ್ಪ ಏಳು ಏಳು ಮಂದಿಗೆ ಗಣಿತ ವಿಷಯದಲ್ಲಿ ಏನಿಲ್ಲ ಆಸಕ್ತಿ ಇಲ್ಲ ತಿಳಿತಾ